ನಮಸ್ತೆ ಗೆಳೆಯರೇ. ತುಂಬಾ ದಿವಸಗಳ ನಂತರ ಒಂದು ಸುಂದರ ಶ್ರೀ ಯಂತ್ರವನ್ನ ಪ್ರತಿಷ್ಠೆ ಮಾಡಿದಾಗ ಆ ಪ್ರತಿಷ್ಠೆ ಮಾಡಿದ ಸ್ಥಾನ ಕೂಡ ಅವರ ಮನೆಯಲ್ಲಿ ಅತಿ ಸುಂದರವಾಗಿದ್ದದನ್ನು ನೋಡಿ ನಿಮ್ಮ ಹತ್ರ ಹಂಚ್ಕೋಬೇಕು ಅನ್ನಿಸ್ತು. ಶ್ರೀಯಂತ್ರ ಅಂದ್ರೇ ತ್ರಿಪುರ ಸುಂದರಿ, ಸುಂದರ ಜಗತ್ತಿನ ಅತ್ಯಂತ ಹೆಚ್ಚು ಸುಂದರ ಯಾರು ಗೊತ್ತಾ ನಿಮಗೆ? ನೀವೆಲ್ಲ ನಗ್ತೀರಿ ಹೇಳಿದ್ರೆ, ಹನುಮಂತ. ಹನುಮಂತ ಅಷ್ಟ ಸಿದ್ಧಿಗಳನ್ನು ಯಾರು ಪ್ರಾಪ್ತಿ ಮಾಡ್ಕೋತಾರೋ ಅವರು ಅತಿ ಸುಂದರನಂತೆ. ಮೋತಿ ಊದ್ಕೊಂಡಿದ್ರು, ಕೋತಿ ಥರ ಇದ್ರು ಹನುಮಂತ ಅತಿ ಸುಂದರನಂತೆ. ಅವನ ಸೌಂದರ್ಯನ ನೋಡ್ತಾ ಇದ್ದಾಗ ಜನ ಮೈ ಮರೀತಿದ್ರಂತೆ, ಅವರನ್ನು ಅವರು ಮರೆತು ಹೋಗ್ತಿದ್ರಂತೆ. ಅವರು ಏನಕ್ಕೆ ಆಂಜನೇಯನ್ನು ಮಾತಾಡಬೇಕು ಅಂತ ಬಂದಿದ್ದಾರೆ ಅದನ್ನೇ ಮರೆತು ಹೋಗ್ಬಿಡ್ತಿದ್ರಂತೆ. ಸೀತೆ ಕೂಡ ಹನುಮಂತನ ಆ ಮಗುವಿನಂಥ ಮನಸ್ಸನ್ನು ನೋಡಿ ಸಂಪೂರ್ಣ ದುಃಖ ಮರೆತು ಬಿಡ್ತಾಳಂತೆ. ಅಶೋಕವನದಲ್ಲಿ ಸೀತೆ ಹೇಳ್ತಾಳಂತೆ, ನೀನು ಬಂದಾಗಿಂದ ನನಗೆ ದುಃಖನೇ ಆಗ್ತಾ ಇಲ್ಲ ಹನುಮ ಅಂತ. ಅಂತಹ ಸುಂದರ ಅವನು. ಅಂತಹ ತ್ರಿಪುರ ಸುಂದರಿನ ದರ್ಶನ ಮಾಡಿಸ್ತೀನಿ ಬನ್ನಿ. ಅತೀ ಸುಂದರ, ಎಷ್ಟು ಮಧುರ ಇದು, ಎಷ್ಟು ಮಧುರ. ಅದಕ್ಕೆ ಮುಂಚೆ ಇಲ್ಲೊಂದು ಇವ್ರ ಮನೇಲಿ ಇನ್ನೊಂದು ಮಾಡ್ಯೂಲ್ ನೋಡಿದೆ, ಒಂದು ವೃಕ್ಷ. ಎಷ್ಟು ಚೆನ್ನಾಗಿದೆ ಈ ವೃಕ್ಷ ನೋಡಿ. ಅಬ್ಬಾ 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 ನೋಡಿ. ಈಗ ನಿಮಗೆ ಶ್ರೀಮಾತೆಯ ದರ್ಶನ ಮಾಡ್ತೀನಿ ಬನ್ನಿ. ವಾ ನೋಡಿ, ಟೋಟಲ್ ವಾಲ್, ಅತಿ ಸುಂದರ, ಅತಿ ಸುಂದರ ಶ್ರೀಮಾತೆ. ಬಂಗಾರ ಮತ್ತು ಬೆಳ್ಳಿಯ ಲೀಫಿಂಗ್ ಅಂದರೆ ಎಲೆಗಳ ಎಲೆ ಎಲೆ ಅಂದರೆ ಅತಿ ತೆಳುವಾದ ಬಂಗಾರ ಮತ್ತು ಬೆಳ್ಳಿಯಿಂದ ಮುಚ್ಚಲ್ಪಟ್ಟಿರುವಂತಹ, ಹಚ್ಚಲ್ಪಟ್ಟಿರುವಂತಹ, ಅಲಂಕರಿಸಲ್ಪಟ್ಟಿರುವಂತಹ ಶ್ರೀಮಾತೆ ಬಿಂದು ನೋಡಿ. ಬಿಂದು, ಬಿಂದುವಿನ ನಂತರ ಇರೋದೇ ತ್ರಿಕೋನ, ನವಾವರಣ ಚಕ್ರ ನೋಡಿ. ಬಿಂದುವಿನ ನಂತರ ಇರೋದೇ ತ್ರಿಕೋನ, ತ್ರಿಕೋನದ ನಂತರ ಇರೋದೇ ವಸುಕೋನ ಅಂದರೆ ಎಂಟು ವಸುಗಳು. ಆ ಎಂಟು ವಸುಗಳೇ ನೋಡಿ, ಒಂದು ತ್ರಿಕೋನ, ಎರಡು ತ್ರಿಕೋನ, ಮೂರು ತ್ರಿಕೋನ, ನಾಲ್ಕು ಚಿಕ್ಕ ತ್ರಿಕೋನ, ಐದು ತ್ರಿಕೋನ, ಆರು ತ್ರಿಕೋನ, ಏಳು ತ್ರಿಕೋನ, ಎಂಟು ತ್ರಿಕೋನ. ಅದಾದ ಮೇಲೆ ಹತ್ತು ತ್ರಿಕೋನ, ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು. ಅದಾದಮೇಲೆ ಮತ್ತೆ ಹತ್ತು ತ್ರಿಕೋನ, ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು. ಅದಾದಮೇಲೆ ಹದಿನಾಲ್ಕು ಮನುಗಳು ನೋಡಿ, ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು. ಎಷ್ಟು ಚೆನ್ನಾಗಿದೆಯಲ್ಲ ಆ ಹದಿನಾಲ್ಕು ಮನುಗಳಾದ ತಕ್ಷಣ. ಇದು ನೋಡಿ, ನಲವತ್ತ್ಮೂರು ತ್ರಿಕೋನಗಳು ನೋಡಿ, ಒಂದು ಎಂಟು ಒಂದು ಒಂಬತ್ತು, ಒಂಬತ್ತು ಇಪ್ಪತ್ತು, ಇಪ್ಪತ್ತೊಂಬತ್ತು, ಇಪ್ಪತ್ತೊಂಬತ್ತು ಹತ್ತು ಮೂವತ್ತೊಂಬತ್ತು, ಮೂವತ್ತೊಂಬತ್ತು ನಾಲ್ಕು ನಲವತ್ತ್ಮೂರು. ಎಷ್ಟು ಚೆನ್ನಾಗಿದೆಯಲ್ಲ. ಆ ನಲವತ್ತ್ಮೂರು ತ್ರಿಕೋನಗಳ ನಂತರ ಬರೋದೇ ನಾಗದಳ ನೋಡಿ, ಕಣ್ಣೆರಡಿದೆ. ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಅಷ್ಟ ನಾಗದಳ. ಅದಾದಮೇಲೆ ಷೋಡಶ ಪತ್ರ, ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಷೋಡಶ ಪತ್ರ. ಅದಾದಮೇಲೆ ವೃತ್ತ, ಮೂರು ವೃತ್ತ, ಒಂದು ಎರಡು ಮೂರು ವೃತ್ತತ್ರಯಂಚ ಧರಣಿ ಭೂಮಿ ಸದನತ್ರಯಂಚ, ಸದನತ್ರಯಂಚ ಒಂದು ಎರಡು ಮೂರು ಸದನತ್ರಯಂಚ ಶ್ರೀಚಕ್ರ ರಾಜ ಸಿಂಹಾಸನೇಶ್ವರಿ ಸದನತ್ರಯಂಚ ಶ್ರೀಚಕ್ರ ರಾಜ ಉದಿತ ಪರದೇವತಾಯಾಹ. ಎಷ್ಟು ಚೆನ್ನಾಗಿದೆ ನೋಡಿ ಇದು ಶ್ರೀಚಕ್ರ. ಈ ಶ್ರೀಚಕ್ರನ ದರ್ಶನ ಮಾಡಿಸ್ಬೇಕು ಅನ್ನಿಸ್ತು ನಿಮಗೆಲ್ಲ, ಅದಕ್ಕೆ ಈ ಲೈವ್. ಧನ್ಯವಾದ. ಅಹೋರಾತ್ರ.